ಅರ್ಜುನನಿಗೆ ಆಶೀರ್ವಾದವನ್ನು ಮಾಡಿ ಹೊರಟು ಹೋಗಿದ್ದಾರೆ. ತಥೋರ್ಜುನೋ ಮುದಂ ಲೇಭೆ ಲಬ್ಧಾಸ್ತ್ರ ಪುರುಷರ್ಷಭ ಕೃತಾರ್ಥಮತ ಚಾತ್ಮಾನಂ ಸಮೇನೆ ಪೂರ್ಣಮಾನಸಂ. ಈ ವಿಧಿ ಲೇಸು, ಕಾಲ ಕೈಗೂಡುವಳೆ ಲೇಸಿನ ಮೇಲೆ ಲೇಸಬಹುದು. ಕಾಲ ಕೈಗೂಡುವಳೆ ಲೇಸಿನ ಮೇಲೆ ಲೇಸಬಹುದು. ಕುಮಾರವ್ಯಾಸ ವಿರಾಟ ಪರ್ವದಲ್ಲಿ ಹೇಳ್ತಾನೆ ಕೃಷ್ಣನ ಬಾಯಿಯ ಮೂಲಕವಾಗಿ. ಇಲ್ಲೂ ಹಾಗೆಯೇ ಆಗಿದೆ, ಕಾಲ ಕೈಗೂಡಿ ಬಂದರೆ ಲೇಸಿನ ಮೇಲೆ ಲೇಸು. ದೇವೇಂದ್ರನಲ್ಲಿರುವಂತಹ ಆಯುಧಗಳೆಲ್ಲ ಸಂಗ್ರಹಿಸಿಕೊಂಡ್ಬರಬೇಕು ಅಂತ ಬಂದಿತ್ತು. ಅವನ ಮೂಲಕವಾಗಿ ಪರಶಿವನ ಜೊತೆಗೆ ಹೋರಾಡುವಂತಹ ಸ್ಥಿತಿ ಬಂತು. ಪಾಶುಪತಾಸ್ತ್ರವೂ ಸಿಕ್ಕಿತು. ಇಷ್ಟೇ ಮುಗಿಯಿತೆ ಅಂತಂದರೆ ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ಬಂದು ತಮ್ಮ ತಮ್ಮ ದಿವ್ಯಾಸ್ತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದಾದ ಮೇಲೆ ದೇವೇಂದ್ರನು ಇನ್ನೂ ಕೊಡಲಿಕ್ಕೆ ಉಂಟು. ಹೀಗಾಗಿ ಏನೋ ಒಳ್ಳೆಯ ಕಾಲ. ಮುದಂ ಪ್ರಾಪ್ತ ಅರ್ಜುನ ಮುದಂ ಲೇಭೆ ಲಬ್ಧಾಸ್ತ್ರ, ಈ ಅಸ್ತ್ರಗಳನ್ನೆಲ್ಲ ಪಡೆದು ಬಹಳ ಸಂತೋಷಪಟ್ಟಿದ್ದಾನೆ ಅರ್ಜುನ. ಕೃತಾರ್ಥನಾಗಿದ್ದೇನೆ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡಿದ್ದಾನೆ. ತತಶ್ಚಿಂತೆಯಮಾನಸ್ಯ ಗುಡಾಕೇಶಸ್ಯ ಧೀಮತಃ ರಥೋ ಮಾತುಲಿ ಸಂಯುಕ್ತ ಆ ಜಗಾಮ ಮಹಾ ಪ್ರಭಾ. ಸರಿ, ಮಾತುಲಿ ಬರ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಹೇಳಿಬಿಟ್ಟು ಅವನು ಅಂತರ್ಧಾನ ಆಗಿಬಿಟ್ಟಿದ್ದಾನೆ ದೇವೇಂದ್ರ. ಇವನು ನಿಂತ್ಕೊಂಡು ಖುಷಿಯಲ್ಲಿದ್ದಾನೆ, ಸಂತೋಷದಲ್ಲಿದ್ದಾನೆ. ಆದರೆ ಮಾತುಲಿ ಎಲ್ಲಿ ಅಂತ ಹೇಳಿ ಆತರು ಆ ಕಡೆ ಈ ಕಡೆ ನೋಡುವಷ್ಟರಲ್ಲಿಯೇ ಚಿಂತೆಯ ಮಾನಸ್ಯ, ಯಾರು ದೇವರ ಇದು ಯಾವ ಯಾರಿಗೆ ಗೊತ್ತು? ಮನುಷ್ಯರಲ್ಲಿದ್ದಾರೆ ತನೆ ಕ್ಷಣೇ ರುಷ್ಟ ಕ್ಷಣೇ ತುಷ್ಟ ಅಂತೇಳಿ ಈ ದೇವತೆಗಳ ಪಾಡು ಎಷ್ಟೋ ಸಾರಿ ಹಾಗೇ ಉಂಟು. ಯಾವಾಗ ಅವರಿಗೆ ಸಿಟ್ಟು ಬರ್ತದೆ, ಯಾವಾಗ ಸಂತೋಷ ಆಗುತ್ತೇಳೋ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಾಗೇನೆ ಅವರು ಕೂಡ ಬದಲಾಗ್ಬಿಡ್ತಾರೆ. ಚಿಂತೆಯ ಮಾನಸ್ಯ ಹೇಳಿದಾನೆ, ಯಾರಿಗೆ ಗೊತ್ತು ಯಾವ್ಯಾವ ತೊಡಕು ಬರ್ತದೆಯೋ ಏನೋ. ಹಾಗೆ ದೇವೇಂದ್ರ ಹತ್ರ ಹೋಗೋದು ಅಷ್ಟಕ್ಕೆ ನಾರದ ಮನುಷ್ಯಗಳು ಬಂದು ನಾರಾಯಣ ನಾರಾಯಣ ದೇವೇಂದ್ರ ಅಸ್ತ್ರ ಎಲ್ಲ ಅರ್ಜುನಿಗೆ ಕೊಟ್ಟು ಬಿಡ್ತೀನಿ ಅಂತಂದಿಲ್ಲ, ನಿನ್ನ ಗತಿ ಏನು ಕೊನೆಗೆ? ಅವನೇ ಬಂದಿನ ಸಿಂಹಾಸನ ಕೂತ್ಕೊಂಡ್ರೆ ಏನ್ ಮಾಡ್ತೀಯ ಅಂತ ಕೊಟ್ರೆ ಹೌದಿಲ್ವಾ ಹಂಗರ್ ಬೇಡ ಅಂತ ಹೇಳಿ ಬದಲಾಗ್ಬಿಡ್ತಾನೆ. ಆ ರೀತಿಯಾದ ಸ್ಥಿತಿ ದೇವತೆಗಳಲ್ಲಿ ತುಂಬಾ ಉಂಟು. ಅದಕ್ಕೆ ತತಶ್ಚಿಂತೆಯ ಮಾನಸ್ಯ, ಚಿಂತಿತನಾದಂತ ಅವನಿಗೆ ಗುಡಾಕೇಶ, ಗುಡಾಕೇಶ ನಮ್ಮಲ್ಲಿ ಇಬ್ಬರಿದ್ದಾರೆ. ಆ ನರನಾರಾಯಣರು ಅಂತ ಕರೆಸ್ಕೊಳ್ಳುವರೇನೆ ಒಬ್ಬ ಋಷಿಕೇಶ, ಒಬ್ಬ ಗುಡಾಕೇಶ. ಏವಂ ಪ್ರಶ್ನ ಕೇಳ ಋಷಿಕೇಶೇನ ಗುಡಾಕೇಶೇನ ಭಾರತ. ಋಷಿಕೇಶ ಮತ್ತು ಗುಡಾಕೇಶ. ಋಷಿಕೇಶ ಅಂದರೆ ಸಕಲ ಇಂದ್ರಿಯಗಳ ಮೇಲೂ ಕೂಡ ಜಯವನ್ನು ಗಳಿಸಿದವನು ಋಷಿಕೇಶ. ಋಷಿಕ ಅಂತಂದರೆ ಇಂದ್ರಿಯಗಳು, ಅಂದರೆ ಕೇವಲ ತನ್ನ ಇಂದ್ರಿಯ ಮಾತ್ರವಲ್ಲ, ಲೋಕದ ಎಲ್ಲರ ಇಂದ್ರಿಯಗಳ ಮೇಲೂ ಕೂಡ ಅವನು ಏನು ಆಧಿಪತ್ಯವನ್ನು ಸ್ಥಾಪಿಸಬಲ್ಲವನು. ಹಾಗಾಗಿ ಅವನು ಋಷಿಕೇಶ. ಯಾರು? ಕೃಷ್ಣ. ಎಲ್ಲ ಇಂದ್ರಿಯಗಳನ್ನೂ ಗೆದ್ದವನು. ಗುಡಾಕೇಶ ಅಂದರೆ ಗುಡಾಕ ಅಂತಂದರೆ ಗುಡಾಕೇಶ ಅಲ್ಲ ಇದು, ಗುಡಾಕ ಈಶ. ಗುಡಾಕ ಅಂತಂದರೆ ತೂಕಡಿಕೆ ನಿದ್ದೆ, ಗುಡಾಕ. ಹಾಗೆ ಗುಡ ಅಂದರೆ ಸಂಸ್ಕೃತದಲ್ಲಿ ಬೆಲ್ಲ, ಗುಡಾಕ ಅಂದರೆ ನಿದ್ದೆ. ಅಂದರೆ ಅದರ ಸವಿಯಲ್ಲಿ ಎರಡಕ್ಕೂ ಭಾಳ ಹತ್ತಿರ ಇರಬೇಕು, ಅದರಿಂದ ಗುಡ ಗುಡಾಕ ಬೆಲ್ಲ ಹಾಗೆ ಇರ್ತದೆ ನಿದ್ದೆ. ಅದಕ್ಕಾಗಿ ಗುಡಾಕ ನಿದ್ದೆಗೆ ಇವನ್ನು ಗೆದ್ದವನು. ಗುಡಾಕೇಶ ಅಂತಂದರೆ ನಿದ್ದೆಯನ್ನು ಗೆದ್ದವನು. ಇವನಿಗೆ ನಿದ್ದೆಯಿಂದ ತಾಪತ್ರ ಯಾವಾಗಲೂ ಬರೋದಿಲ್ಲ. ಯಾವ ನಿದ್ದೆ ಅವನ ಪೂರ್ತಿ ಸ್ವಾಧೀನದಲ್ಲಿರ್ತದೆ, ಬೇಕಾದಾಗ ಮಾಡ್ಕೊಳ್ತಾನೆ, ಬೇಡ ಅಂದರೆ ಎಷ್ಟು ದಿವಸವಾದರೂ ಕೂಡ ಅವನು ಎಚ್ಚರವಾಗಿ ಇರಬಲ್ಲ ಅರ್ಜುನ. ಎಷ್ಟು ದಿನಗಳಾದರೂ ಕೂಡ ಮತ್ತು ಯಾವಾಗ ಬೇಕೋ ಆಗಲೂ ನಿದ್ದೆಯನ್ನು ಮಾಡಬಲ್ಲ. ನಿದ್ದೆ ಮಾಡಲಿಕ್ಕೆ ಒಂದು ಸಮಯದ ನಿರ್ದಿಷ್ಟತೆಯ ಅವಶ್ಯಕತೆಯು ಅವನಿಗೆ ಇಲ್ಲ, ಹಾಗೆ ನಿದ್ದೆ ಮಾಡೇ ಬಿಡಬೇಕು ಅನ್ನೋ ಅವಶ್ಯಕತೆಯು ಅವನಿಗೆ ಇಲ್ಲ. ಈ ರೀತಿಯಾಗಿ ನಿದ್ದೆಯನ್ನು ಗೆದ್ದವನು ಅರ್ಜುನ, ಇಂದ್ರಿಯಗಳನ್ನೆಲ್ಲ ಗೆದ್ದವನು ಅವನು. ಅಂಥವರಿಗೇನೆ ಭಗವದ್ಗೀತೆಯ ಉಪದೇಶ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಗುಡಾಕೇಶ ಋಷಿಕೇಶೇನ ಭಾರತ. ಭಗವದ್ಗೀತೆಯಲ್ಲಿ ಎರಡೂ ಪದಗಳನ್ನು ಒಟ್ಟಿಗೆ ಉಪಯೋಗಿಸಿ ನಿದ್ದೆಯನ್ನು ಗೆದ್ದಂತಹ ಅರ್ಜುನನಿಗೆ ಎಲ್ಲವನ್ನು ಇಂದ್ರಿಯಗಳನ್ನು ಗೆದ್ದಂತಹ ಋಷಿಕೇಶ ಕೃಷ್ಣನು ಗೀತೋಪದೇಶ ಮಾಡಿದನು ಅಂತೇಳಿ. ಗೀತೆಯನ್ನು ಕೇಳಬೇಕಾದ್ರೆ ನಾವು ನಿದ್ದೆಯನ್ನು ಗೆದ್ದಿರಬೇಕಾಗುತ್ತೆ. ನಿದ್ದೆ ಬಂದ್ಬಿಟ್ರೆ ಹೋಯ್ತು. ನಿದ್ದೆ ಇದ್ದರೆ, ತೂಕಡಿಕೆ ಇದ್ದರೆ ಭಗವದ್ಗೀತೆ
ಕಿವಿಯಿಂದ ಹೃದಯ ಕೇಳಿಯೋದು ಕಷ್ಟ. ಇರಲಿ, ಆ ಮುಡಾಕೇಶಸ್ಯ ಧೀಮತ ರಥೋ ಮಾತಲಿ ಸಂಯುಕ್ತ ಆಜಗಾಮ ಮಹಾಪ್ರಭು. ದೊಡ್ಡ ಬೆಳಕಾಯಿತು ಆ ಪರ್ವತ, ಅದು ಮಂದರ ಪರ್ವತದಲ್ಲಿ ಇಷ್ಟೊಟ್ಟು ಬೆಳಕೇನು ಅಂತ ಭಾವಿಸುವಷ್ಟರಲ್ಲೇನೆ ಒಂದು ದೊಡ್ಡ ರಥ ಬಂದು ಇಳಿಯಿತು. ಬಹಳ ಚೆನ್ನಾಗಿದೆ. ನಭೋ ವಿತಿಮಿರಂ ಕುರುವನ್ ಜಲದಾನ್ ಪಾಟಯನ್ನಿವ ದಿಶಾ ಸಂಪೂರಯನ್ನಾದೈ ಮಹಾಮೇಘರವೋಪಮೈ. ಏನು ಅದು ಆಕಾಶದಲ್ಲಿ ಬರ್ತಾ ಇದ್ರೆ ವಿತಿಮಿರಂ, ಕತ್ತಲೆ ಎಲ್ಲೆಲ್ಲೂ ಉಳಿಯದ ಹಾಗೆ ಕತ್ತಲೆಯನ್ನೆಲ್ಲ ದೂರ ಮಾಡಿ ಬಹಳ ಅದ್ಭುತವಾದಂತಹ ಜಲದಾನ್ ಪಾಟಯನ್ನಿವ ಮೋಡಗಳನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಅಚ್ಚಚ್ಚಿಗೆ ಆ ಹೊಡೆದು ಹಾಕೋತ ಬಂತು ಎನ್ನುವ ಹಾಗೆ ಮೋಡಗಳನ್ನೆಲ್ಲ ಸರಿಸಿಕೊಂಡು ಮೋಡ ಆ ಮೇಘ ಮಂಡಲ ಇದೆಯಲ್ಲ ಮೇಘ ಮಂಡಲದಿಂದ ಕೆಳಗೆ ಆತನ ರಥವು ಇಳಿದುಕೊಂಡು ಬಂದಿದ. ತತ್ರ ಅಪಶ್ಯನ್ ಮಹಾನೀಲಂ ವೈಜಯಂತಂ ಮಹಾಪ್ರಭಂ ಧ್ವಜಂ ಇಂದೀವರ ಶ್ಯಾಮಂ ವಂಶಂ ಕನಕಭೂಷಣಂ. ಮೊದಲವನಿಗೆ ಕಂಡಿದ್ದು ಎತ್ತರವಾಗಿರುವಂತಹ ಅದರ ಧ್ವಜ. ಆ ಮಾತಲಿ ದೇವೇಂದ್ರನ ಯಾವ ರಥ, ವಿಮಾನವೂ ಹೌದು ರಥವೂ ಹೌದು, ಅದನ್ನು ರಥ ಅಂತ ಕರೀತಾರೆ, ಆದರೆ ಅದು ವಾಸ್ತವಿಕವಾಗಿ ವಿಮಾನ. ಆ ವಿಮಾನದ ಧ್ವಜವನ್ನು ಕಂಡಿದ್ದಾನೆ. ಅದು ಧ್ವಜಂ ಇಂದೀವರ ಶ್ಯಾಮಂ ಅಂದರೆ ಕನ್ನೈದಲೆಯ ಬಣ್ಣದ ಧ್ವಜ ದೇವೇಂದ್ರನದು. ವೈಜಯಂತ ಅಂತ ಅದಕ್ಕೆ ಹೆಸರು. ವೈಜಯಂತ ಎನ್ನುವಂಥ ಅವನ ಮಗ ಜಯಂತ, ಅವನ ಧ್ವಜದ ಹೆಸರು ವೈಜಯಂತ, ದೇವೇಂದ್ರನ ರಥದ ಧ್ವಜ. ಆ ವೈಜಯಂತ ಇದೆಯಲ್ಲ, ಹಾಗೆಯೇ ವೈಜಯಂತ ಎನ್ನುವುದನ್ನು ಸಾಮಾನ್ಯ ಧ್ವಜಗಳಕ್ಕೂ ಪರ್ಯಾಯವಾಗಿ ಬಳಸ್ತಾರೆ. ಅಂತಹ ಆಮೇಲೆ ವಂಶಂ ಕನಕಭೂಷಣಂ, ಅದರ ಕೋಲು ಚಿನ್ನದ್ದೇ ಕೋಲು ಅದಕ್ಕಾಗಿರೋದು, ಅದೇನು ಪ್ರತ್ಯೇಕ ಹೇಳಬೇಕಂತೇ ಇಲ್ಲ. ದೇವೇಂದ್ರನ ಆ ಧ್ವಜ ಹಾರಾಡಬೇಕಾದ್ರೆ ಯಾವುದೋ ಕಬ್ಬಣದ್ದೋ ಬಿದಿರಿಂದೋ ಕೋಲು ಆಗಲಿಕ್ಕಂತೂ ಸಾಧ್ಯ ಇರಲ್ಲ. ಹಾಗೆ ತಸ್ಮಿನ್ ಜೊತೆ ಸ್ಥಿತಂ ಸೂತಂ ತಪ್ತ ಹೇಮ ವಿಭೂಷಿತಂ ದೃಷ್ಟ್ವಾ ಪಾರ್ಥೋ ಮಹಾಬಾಹು ದೇವಮೇವಾನ್ನು ತರ್ಕಯತ್. ದೇವೇಂದ್ರ ಏನೇಳಿದಾನೆ, ನನ್ನ ಸಾರಥಿಯಾದ ಮಾತಲಿಯು ರಥವನ್ನು ತೆಗೆದುಕೊಂಡು ಬರ್ತಾನೆ ಅಂತೇಳಿ. ಇದೇನು ಬಂದ ಗೊತ್ತಾ, ನೋಡ್ತಾನೆ ಯಾವುದೋ ಒಬ್ಬ ದೇವರೇ ರಥವನ್ನು ತೆಗೆದುಕೊಂಡು ಬಂದ ಹಾಗೆ ಅರ್ಜುನಿಗೆ ಅನಿಸ್ಬಿಡ್ತಂತೆ. ಯಾಕೆ ಅಂದ್ರೆ ಅವನು ಮೈ ತುಂಬ ಏನು ಕವಚವು ಚಿನ್ನದ್ದೆ, ತೋಳು ಬಂದಿಯು ಬಾಜು ಬಂದಿಯು ಕೂಡ ಭುಜಕೀರ್ತಿ ಅಂತಾರೆ ಅವರು, ಚಿನ್ನದ್ದೆ ಮೈ ತುಂಬ ಬರೀ ಚಿನ್ನವೇ. ಹಾ, ನಖಶಿಕಾಂತವಾಗಿ ಕಾಲಿನಿಂದ ನೆತ್ತಿಯವರೆಗೂ ಸ್ವರ್ಣಾಭರಣಗಳಿಂದ ಭೂಷಿತನಾಗಿರುವಂತಹ ಆ ತೇಜಸ್ವಿಯಾದವನನ್ನು ನೋಡಿ ಬಾವು ದೇವಮೇವ ಅನ್ನುಮನ್ಯತ. ಮಾತಲೇ ಇವರಿಗೆ ಗೊತ್ತಿದೆ ಇವರ ಸಾರಥ್ಯೆಲ್ಲ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಇವರ ಸಾರಥ್ಯಗಳಿಗೆ ಇವರಿಗೆಲ್ಲ ಕವಚ ಕೊಡಲ್ಲ, ಇವರಿಗೆಲ್ಲ ಬೇರೆ ಇರ್ತದೆ. ಇವರ ಸಾರಥ್ಯ ಆದವರಿಗೆ ಏನೋ ಕಬ್ಬಳದೊಂದು ಕವಚ ಅದು ಇದು ಎಲ್ಲ ಹಾಕ್ಬಿಟ್ಟು ಇರ್ತಾರೆ. ಆ ಲೆಕ್ಕವನ್ನೇ ಇಟ್ಕೊಂಡ್ಬಿಟ್ಟು ಅಂಥ ಒಬ್ಬ ಸಾರಥಿ ತರ್ತಾನೆ ಅಂತಿದ್ರೆ ಇವನು ನೋಡಿದರೆ ಏನು ಚಿನ್ನಾಭರಣ ಭೂಷಿತನಾದಂತಹ ಇವನು. ಹಾಗಾಗಿ ಓಹೋ ಬಹುಶಃ ಅವನೇನೋ ಹುಷಾರಿಲ್ವೋ ಏನೋ ಅಂತ ಅವನು ದೇವರನ್ನೇ ಕಳಿಸ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಮಾತಲಿಗೆ ಬದಲಾಗಿ ದೇವಾಯಮೇವ ಇತಿ ಮನ್ಯತ, ಯಾವುದೋ ದೇವರೇ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ಭಾವಿಸಿದಂತೆ. ಭೋ ಭೋ ಶಕ್ರಾತ್ಮಜ ಶ್ರೀಮಾನ್ ಶಕ್ರಸ್ತ್ವಾಂ ದ್ರಷ್ಟುಮಿಚ್ಛತಿ ಆರೋಹತು ಭವಾತ್ ಶೀಘ್ರಂ ರಥಮಿಂದ್ರಸ್ಥ ಇಂದ್ರಸ್ಯ ಸಮ್ಮತಂ. ಕೂಡಲೇ ಆತನು ಜೋರಾಗಿ ಅವನನ್ನು ಕರೆದು ಹೇಳಿದಾನೆ, ಭೋ ಭೋ ಎಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನೋಡಿ ನಾನು ಇಂದ್ರನ ಸಾರಥಿಯಾದ ಮಾತಲಿಯು ನಿಮ್ಮನ್ನು ಕರೆದು ಹೇಳ್ತಾ ಇದ್ದೇನೆ. ಆ ಶಕ್ರಾತ್ಮಜ, ಶಕ್ರನ ಅಂಶ ಸಂಭೂತನಾಗಿರುವಂತಹ ಅರ್ಜುನನೇ, ಶಕ್ರನು ನಿನ್ನನ್ನು ನೋಡಲಿಕ್ಕೆ ಬಯಸುತ್ತಾನೆ. ಅವರೇನು ಸಿದ್ಧವಾಗಿ ಹೇಳ್ಕೊಟ್ಟಷ್ಟು ಮಾತ್ರ ಹಂಗೆ ಹೇಳಿದೆ, ಮೊದಲು ಅವನು ಬಂದಿತ್ತು ಅದೆಲ್ಲ ಅವನಿಗೆ ಒಂದು ಸಂಬಂಧ ಇಲ್ಲ. ಅವನೇನು ಹೇಳಿದಾನು, ಶಕ್ರಸ್ತ್ವಾಂ ದ್ರಷ್ಟುಮಿಚ್ಛತಿ, ದೇವೇಂದ್ರನು ನಿಮ್ಮನ್ನು ನೋಡಬೇಕಂತೆ, ಅದಕ್ಕಾಗಿ ಆರೋಹತು ಭವಾನ್ ಶೀಘ್ರ, ಆದ್ದರಿಂದ ಕೂಡಲೇ ರಥವನ್ನೇ ಏರಿ. ಅದು ಇವರಿದ್ದು ಸೇರಿಸ್ಕೊಂಡಿತ್ತು ಶೀಘ್ರಂ. ಪಾಪ ಯಾಕೋ ತಡ ಮಾಡಿದೆ ಅಂತೇಳಿ ಅವನು ಕೇಳ್ತಾನೆ, ಯಾಕೆ ತಡವಾಗಿ ಬಂದು ಹೇಳಿ ಇವ್ರನ್ನ ಕೇಳೋದಿಲ್ಲ. ಅದಕ್ಕಾಗಿ ನಾನು ಕರೆದುಕೊಂಡು ಹೋಗಬೇಕು, ಶೀಘ್ರವಾಗಿ ರಥವನ್ನು ಹತ್ತು. ಆರೋಹತು ಭವಾನ್ ಶೀಘ್ರಂ ರಥಂ ಇಂದ್ರಸ್ಯ ಸಮ್ಮತಂ. ಇಂದ್ರನ ಒಪ್ಪಣೆಯನ್ನು ಪಡೆದು ನಾನು ಬಂದಿದ್ದೇನೆ. ಇಂದ್ರನಿಗೆ ಇಷ್ಟವಾದ
ಇಷ್ಟವಾಗಿ ಇಂದ್ರನನ್ನು ನೋಡಲಿಕ್ಕಾಗಿ, ನೀನು ಇಂದ್ರನಿಗೆ ಇಷ್ಟವಾಗಿ ಇಂದ್ರನನ್ನು ನೋಡಲಿಕ್ಕಾಗಿ ನೀನು ಈ ರಥವನ್ನು ಶೀಘ್ರವಾಗಿ ಹತ್ತು ಅಂತ ಹೇಳಿದಾಗ, ಸ್ವಲ್ಪ ನೀನು ರಥ ಮೇಲೆ ಕೂತ್ಕೋ, ಆದರೆ ಮಾತಲೇ ಗಚ್ಚ ಶೀಘ್ರಂ ತ್ವಂ ಆರೋಹಸ್ವ ರಥೋತ್ತಮಂ ರಾಜಸೂಯಾಶ್ವಮೇಧಾನಾಂ ಶತೈರಪಿ ಸುದುರ್ಲಭಂ. ಇದು ಈ ರಥ ಏರಲಿಕ್ಕೆ ಆ ಸ್ವರ್ಗಕ್ಕೆ ಹೋಗಲಿಕ್ಕೆ ನಮ್ಮ ಭೂಮಿಯಲ್ಲಿ ನೂರು ನೂರು ಯಜ್ಞ ಮಾಡಬೇಕು. ಸಣ್ಣ ಪುಟ್ಟ ಯಜ್ಞ ಅಲ್ಲ, ನೂರು ಅಜಪೇಯ, ನೂರು ಅಶ್ವಮೇಧ, ನೂರು ರಾಜಸೂಯ, ಇಂಥವರಿಗೆ ಮಾಡಿದರೆ ಮಾತ್ರ ಕಾಯಗೂಡಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಹಾಂ, ಅವರೇ ಅದರೊಳಗೆ ಸ್ವಲ್ಪ ಅಷ್ಟೊಂದಿದ್ದಾಗ ನನ್ನಲ್ಲಿ ಇಷ್ಟು ಬಂಡವಾಳ ಇದೆ ಅಂತೇಳಿ ಅವರೇ ದೇವೇಂದ್ರನಾಗಲಿಕ್ಕೂ ಕೂಡ ಪ್ರಯತ್ನ ಪಟ್ಟು ದೇವೇಂದ್ರ ಆದವರು ಇದ್ದಾರೆ. ದೇವೇಂದ್ರ ಆಗಬೇಕಾದ್ರೆ ಅವರಿಗೆ ಮೊಟ್ಟ ಮೊದಲಿರಬೇಕಾದಂತಹ ಪ್ರಥಮಾಧಿಕಾರ ಅಂದರೆ ಅವನು ನೂರು ಯಜ್ಞವನ್ನು ಮಾಡಿರಬೇಕು. ರಾಜಸೂಯ ಇರಬಹುದು, ಅದು ಮಹಾಯಜ್ಞ, ಯಾವುದೋ ಸಣ್ಣ ಪುಟ್ಟದಲ್ಲ, ಏನು ಮಹಾಯಜ್ಞ. ರಾಜಸೂಯ ನೂರಿದ್ರೂ ನಡೆಯುತ್ತೆ, ಅಶ್ವಮೇಧ ನೂರಿದ್ರೂ ನಡೆಯುತ್ತೆ. ನೂರು ಯಜ್ಞವನ್ನು ಮಾಡಿದವರಿಗೆ ಆ ಅಧಿಕಾರ ಇರ್ತದೆ. ಅಂತಹ ನಹುಷ ಇಂಥವರು ಅಂತಹ ಒಂದು ಪ್ರಯತ್ನವನ್ನು ಮಾಡಿ ಆ